ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೃಷ್ಣ ಭಕ್ತಿಗಿಂತಲೂ ಸದರವೇ ಹೆಚ್ಚು ಸದರಕ್ಕೆ ಒಗ್ಗುವ ವೈವಿಧ್ಯತೆಯುಳ್ಳ ದೇವರು ಆತ ಹರಿಯರಿಗೆ ಇಲಿಯ ಕಿರಿಯರಿಗೆ ಸಖ ಮಕ್ಕಳಿಗೆ ಆಪ್ತ ತಾಯಂದರಿಗೆ ತುಂಡಮಗ ಶ್ರಮಿಕರಿಗೆ ಕರ್ಮಪಾಠ ಹೇಳುವ ವೇದಾಂತಿ ಹಿರಿಯರಿಗೆ ಜಗದ್ಗುರು ಎಳೆಯವರಿಂದ ಹಿರಿಯರವರೆಗೂ ಅವರಿವರ ಮನಸ್ಥಿತಿಗೆ ಭಕ್ತಿಯ ರೂಪಕ್ಕನುಸಾರವಾಗಿ ಒಕ್ಕುವ ವೈವಿಧ್ಯಮಯ ದೇವ ಶ್ರೀಕೃಷ್ಣ ಕೃಷ್ಣನನ್ನ ವಿಷ್ಣುವಿನ ಅವತಾರವೆಂದೇ ಹೇಳಲಾಗುತ್ತದೆ ಈತ ಸಕಲಕಲಾ ವಲ್ಲಭ ಕಂಸನ ಸಹೋದರಿ ದೇವಕಿಯ ಗರ್ಭದಲ್ಲಿ ಎಂಟನೇ ಶಿಶುವಾಗಿ ಜನಿಸುವಂತಹ ಪ್ರಭು ಶ್ರೀಕೃಷ್ಣ ಬೆಳೆದದ್ದು ಮಾತ್ರ ತಾಯಿ ಯಶೋದೆಯ ಮಡಿಲಿನಲ್ಲಿ ತನ್ನ ಬಾಲ್ಯದಿಂದ ಹಿಡಿದು ಶ್ರೀಕೃಷ್ಣ ಪರಮಾತ್ಮನಾಗುವವರಿಗೆ ಬಹಳ ಕಷ್ಟಕರವಾದ ಪ್ರಯಾಣವನ್ನ ಮಾಡಿದ್ದಾನೆ ಶ್ರೀಕೃಷ್ಣನ ಜೀವನದ ಪ್ರತಿಯೊಂದು ಘಟನೆಯ ಹಿಂದೆ ಸಾರ್ವಜನಿಕ ಕಲ್ಯಾಣದ ಉದ್ದೇಶ ಮತ್ತು ಪ್ರಪಂಚಕ್ಕೆ ಬೇಕಾದ ಸಂದೇಶ ಅಡಗಿದೆ ಶ್ರೀಕೃಷ್ಣನ ಲೀಲೆಗಳು ಅಪಾರ ಹೌದು ಪ್ರಭು ಶ್ರೀಕೃಷ್ಣನ ಬಾಲಲೀಲಿಗಳಲ್ಲಿ ಪ್ರಮುಖವೆಂದರೆ ತಾಯಿ ಯಶೋದಿಗೆ ಬಾಯಿಯಲ್ಲಿ ತೋರಿಸಿದ ಲೀಲೆ ಪ್ರಭು ಶ್ರೀಕೃಷ್ಣನು ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನ ತೋರಿಸಿ ಬಾಲಲೀಲೆಯನ್ನ ಮೆರೆದ ಸ್ಥಳವಿರುವುದು ಉತ್ತರ ಪ್ರದೇಶ ರಾಜ್ಯದ ಗೋಕುಲದಲ್ಲಿ ಪವಿತ್ರ ಯಮುನಾ ನದಿಯ ತಟದಲ್ಲಿ ಈ ಪುಣ್ಯ ಕ್ಷೇತ್ರವಿದೆ ಇದು ವಜ್ರ ಮಂಡಲದ ಎಂಟನೇ ಪವಿತ್ರ ಅರಣ್ಯವಾದ ಮಹಾವನದ ವ್ಯಾಪ್ತಿಯಲ್ಲಿ ಬರುತ್ತದೆ ಗೋಕುಲದಲ್ಲಿರುವ ನಂದ ಮಹಾರಾಜರ ಪುರಾತನ ಅರಮನೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಬ್ರಹ್ಮಾಂಡ ಘಾಟ್ ಯಮುನಾ ನದಿಯ ದಡದ ಉದ್ದಕ್ಕೂ ಇರುವ ಪ್ರಶಾಂತ ಪ್ರದೇಶವಾಗಿದೆ ಬ್ರಹ್ಮಾಂಡ ಘಾಟ್ ಒಂದು ಕಾಲದಲ್ಲಿ ನಂದ ಮಹಾರಾಜರ ಅಂಗಣದ ಭಾಗವಾಗಿತ್ತು ಮತ್ತು ಶಿಶುಗಳಾಗಿದ್ದ ಕೃಷ್ಣ ಬಲರಾಮ ಮತ್ತು ಇತರ ಗೋಪಾಲಕರು ಇಲ್ಲಿ ಆಟವಾಡುತ್ತಿದ್ದರು ಒಂದು ದಿನ ಗೋಕುಲದ ಬ್ರಹ್ಮಾಂಡ ಘಾಟ್ನಲ್ಲಿ ಕೃಷ್ಣ ಮತ್ತು ಬಲರಾಮ ಆಟವಾಡುತ್ತಿದ್ದಾಗ ಬಲರಾಮ ಸೇರಿದಂತೆ ಎಲ್ಲ ಗೋಪಾಲಕರು ತಾಯಿ ಯಶೋದಿಗೆ ಕೃಷ್ಣನು ಮಣ್ಣನ್ನ ಸೇವಿಸಿದನೆಂದು ದೂರಿದರು ಯಶೋದಿ ಪುಟ್ಟ ಕೃಷ್ಣನನ್ನ ಪ್ರಶ್ನಿಸಿದಾಗ ಅವನು ಮಣ್ಣನ್ನ ಸೇವಿಸಿದ್ದನ್ನ ನಿರಾಕರಿಸಿದನು ಇದಕ್ಕೆ ವ್ಯತಿರಿಕ್ತವಾಗಿ ತನಗೆ ವಾಗ್ದಂಡನೆಗೆ ಒಳಗಾಗಲು ಉದ್ದೇಶಪೂರ್ವಕವಾಗಿ ತಮ್ಮ ವಿರುದ್ಧ ದೂರು ನೀಡಿದ್ದಾರೆ ಎಂದು ಕೃಷ್ಣ ಉಳಿದ ಹುಡುಗರ ಬಗ್ಗೆ ಗುಡುಗಿದರು ಅವನು ನಿಜವಾಗಿಯೂ ಮಣ್ಣನ್ನ ತಿಂದಿದ್ದಾನೆ ಎಂದು ಪರೀಕ್ಷಿಸಲು ಯಶೋಧಿಯು ಕೃಷ್ಣನ ಬಾಯಿಯೊಳಗೆ ನೋಡುವಂತೆ ಕೃಷ್ಣನು ಸೂಚಿಸಿದನು ಯಶೋದಿ ಒಪ್ಪಿದಳು ಅದರಂತೆ ಕೃಷ್ಣ ಬಾಯಿ ತೆರೆದ ಯಶೋಧ ಒಳಗೆ ನೋಡಿದಾಗ ಆಶ್ಚರ್ಯವಾಯಿತು ಅವಳು ಪುಟ್ಟ ಕೃಷ್ಣನ ಬಾಯಿಯೊಳಗೆ ಇಡೀ ಭೌತಿಕ ಬ್ರಹ್ಮಾಂಡವನ್ನ ನೋಡಿದಳು ಸೂರ್ಯ ಚಂದ್ರ ನಕ್ಷತ್ರಗಳು ಬಾಹ್ಯಾಕಾಶ ಪರ್ವತಗಳು ದ್ವೀಪಗಳು ಸಾಗರಗಳು ಸಮುದ್ರಗಳು ನದಿಗಳು ಗ್ರಹಗಳು ಗಾಳಿ ನೀರು ಬೆಂಕಿ ಮತ್ತು ಭೌತಿಕ ಇಂದ್ರಿಯಗಳನ್ನ ನೋಡಿದಳು ದೇವತೆಗಳು ಭೌತಿಕ ಸ್ವಭಾವ ಪ್ರಜ್ಞೆ ಕಾಸ್ಮಿಕ್ ಅಭಿವ್ಯಕ್ತಿಗೆ ಅಗತ್ಯವಾದ ಎಲ್ಲವನ್ನ ಸಹ ನೋಡಿದಳು ತನ್ನ ತೊಳಿಯ ಮೇಲೆ ಕೃಷ್ಣನನ್ನ ಮುದ್ದಿಸುವುದನ್ನು ಸಹ ದೃಷ್ಟೀಕರಿಸಿದಳು ಆಕೆ ಆಶ್ಚರ್ಯಚಕಿತಳಾದಳು ಮತ್ತು ಅವಳು ನಿಜವಾಗಿಯೂ ಬ್ರಹ್ಮಾಂಡವನ್ನ ನೋಡುತ್ತಿದ್ದಾಳ ಅಥವಾ ಸರಳವಾಗಿ ಕನಸು ಕಾಣುತ್ತಿದ್ದಾಳ ಎಂದು ಆಶ್ಚರ್ಯಪಟ್ಟಳು ಒಂದು ಹಂತದಲ್ಲಿ ಕೃಷ್ಣನು ಸಾಮಾನ್ಯ ಮಗುವಲ್ಲ ಆದರೆ ಪರಮ ಪುರುಷನೆಂದು ಗ್ರಹಿಸಿದಳು ಪ್ರಕಟವಾದ ಮತ್ತು ಅವ್ಯಕ್ತವಾದ ಎಲ್ಲದಕ್ಕೂ ಕಾರಣ ಪರಮಾತ್ಮನಿಗೆ ತನ್ನ ನಮನಗಳನ್ನ ಅರ್ಪಿಸಿದಳು ಇನ್ನೊಂದೆಡೆ ಕೃಷ್ಣನು ತನ್ನ ಆಂತರಿಕ ಶಕ್ತಿಯನ್ನ ಮತ್ತೆ ವಿಸ್ತರಿಸಿದನು ಇದರಿಂದ ಅವಳು ತನ್ನ ತಾತ್ವಿಕ ಪರಿಗಣನೆಗಳನ್ನ ನಿರ್ಲಕ್ಷಿಸುತ್ತಾಳೆ ಮತ್ತು ಬದಲಿಗೆ ತಾಯಿಯ ವಾತ್ಸಲ್ಯದಿಂದ ಉಕ್ಕಿ ಹರಿಯುತ್ತಾಳೆ ಹೌದು ಯಶೋದಿಯು ಸತ್ಯವನ್ನ ಗ್ರಹಿಸಬಹುದಾದರೂ ಕೃಷ್ಣನ ಮೇಲಿನ ಅವಳ ಮಾತೃ ಪ್ರೇಮವು ಗಂಭೀರವಾಗಿ ಯೋಚಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳು ಯಾವಾಗಲೂ ಕೃಷ್ಣನನ್ನ ತನ್ನ ಚಿಕ್ಕ ಮಗುವಿನಂತೆ ನೋಡುತ್ತಿದ್ದಳು ಈ ರೀತಿಯಾಗಿ ಪರಮಾತ್ಮನಾದ ಕೃಷ್ಣನು ಗೋಕುಲದಲ್ಲಿ ತನ್ನ ವಿಸ್ಮಯ ಸ್ಫೂರ್ತಿಕರವಾದ ವಿನೋದವನ್ನ ವ್ಯಕ್ತಪಡಿಸಿದನು ಆದ್ದರಿಂದ ಈ ಸ್ಥಳದ ಹೆಸರು ಬ್ರಹ್ಮಾಂಡ ಘಾಟ್ ಅಕ್ಷರಶಃ ಬ್ರಹ್ಮಾಂಡ ಹಾಗಾಗಿ ಇಲ್ಲೊಂದು ದೇವಾಲಯವಿದ್ದು ಶ್ರೀ ಕೃಷ್ಣನನ್ನ ಪ್ರೀತಿಯಿಂದ ಶ್ರೀ ಬ್ರಹ್ಮಾಂಡ ಬಿಹಾರಿ ಜಿಯೋ ಎಂದು ಕರೆಯಲಾಗುತ್ತದೆ ಇಂದಿಗೂ ಬ್ರಹ್ಮಾಂಡ ಘಾಟ್ನಲ್ಲಿ ಶ್ರೀಕೃಷ್ಣನ ಇರುವಿಕೆಯನ್ನ ಅನುಭವಿಸಬಹುದು ಬ್ರಹ್ಮಾಂಡ ಘಾಟ್ ಅನ್ನ ಬ್ರಚ್ಕರಾಜ್ ಎಂದೇ ಕರೆಯಲಾಗುತ್ತೆ ಅಂದ್ರೆ ಶ್ರೀಕೃಷ್ಣನು ತಮ್ಮ ಜೀವನವನ್ನ ಯಾವ ಯಾವ ಸ್ಥಳಗಳಲ್ಲಿ ಕಳೆದಿದ್ದಾರೋ ಆ ಸ್ಥಳಗಳಲ್ಲೇ ಬ್ರಹ್ಮಾಂಡ ಘಾಟ್ ಅತಿ ಪ್ರಮುಖವಾದ ಸ್ಥಳವೆಂದು ಬ್ರಹ್ಮಾಂಡ ಘಾಟ್ನ ಭೇಟಿಯು ಬಹಳ ಮಂಗಳಕರವೆಂದು ಭಾವಿಸುತ್ತಾರೆ ಇಲ್ಲಿ ದೊರೆಯುವ ಮಣ್ಣನ್ನ ಬಹಳ ದೈವಿಕವೆಂದು ಹೇಳಲಾಗುತ್ತದೆ ಅದಕ್ಕಾಗಿ ಇಲ್ಲಿ ಮಣ್ಣಿನ ಪೊಟ್ಟಣಗಳನ್ನ ಮಾರಾಟ ಮಾಡಲಾಗುತ್ತದೆ ಈ ಪೊಟ್ಟಣಗಳನ್ನ ಯಾತ್ರಾರ್ಥಿಗಳು ಕೊಂಡೊಯ್ದು ತಮ್ಮ ಮನೆಗಳಲ್ಲಿಟ್ಟು ಪೂಜಿಸುತ್ತಾರೆ ಇದರಿಂದ ಅದೃಷ್ಟ ಯಶಸ್ಸು ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಈ ಮಣ್ಣನ್ನ ಲೇಪಿಸಿಕೊಂಡರೆ ಮಾರಣಾಂತಿಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ಬ್ರಹ್ಮಾಂಡ ಘಾಟ್ನ ಸಮೀಪ ಯಮುನಾ ನದಿಯ ತಟದಲ್ಲಿ ಬ್ರಹ್ಮಾಂಡ ವಿಹಾರಿ ದೇಗುಲವಿದೆ ಈ ದೇಗುಲದಲ್ಲಿ ರಾಧೆ ಕೃಷ್ಣರನ್ನ ಪೂಜಿಸಲಾಗುತ್ತದೆ ದೇಗುಲ ಶ್ರೀಕೃಷ್ಣನ ಕಾಲದಲ್ಲಿ ನಡೆದಂತಹ ಅನೇಕ ಘಟನಾವಳಿಗಳನ್ನ ನೆನಪಿಸುವ ವರ್ಣಚಿತ್ರಗಳಿಂದ ಕೂಡಿದೆ ಈ ದೇಗುಲದ ಹೊರಗಡೆ ಒಂದು ಅರಳಿ ಮರವಿದೆ ಈ ಮರಕ್ಕೆ ಮಹಿಳೆಯರು ವಿಶೇಷವಾಗಿ ಪೂಜೆ ಮಾಡಿದರೆ ಅವರ ಗಂಡಂದಿರ ಆಯುಷ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪುಟ್ಟ ಕೃಷ್ಣ ತನ್ನ ತಾಯಿ ಶೃತಿಗೆ ಬಾಯಿಯಲ್ಲೇ ಬ್ರಹ್ಮಾಂಡವನ್ನ ತೋರಿಸಿದ ಸ್ಥಳದ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್